ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮಗಿವತ್ತು ಆಲೂ ಹೋಮ್ ಮೇಡ್ ಪಿಜ್ಜಾ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಆಲೂನೇ ಮೇಯ್ನು. ಆವಾಗಲೇ ನಾನು ಆಲೂಗಡ್ಡೆ ಇಟ್ಕೊಂಡಿರೋದನ್ನು ನಿಮಗೆ ಫೋಟೋದಲ್ಲಿ ತೋರಿಸಿದ್ದೀನಿ. ಅದನ್ನು ಈ ಥರ ಚಿಪ್ಸಿಗೆ ಮಾಡ್ಕೊಳ್ತೀವಲ್ಲ ಆ ಥರ ರೆಡಿ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಇದು ಕ್ಯಾಬೇಜು, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ದಪ್ಪ ಮೆಣಸಿನಕಾಯಿ ಮತ್ತು ಟೊಮೆಟೊ, ಇಷ್ಟನ್ನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಇರುತ್ತೆ ಅಂದರೆ ಮನೇಲಿರೋ ಅಂಥದ್ದೇ ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಕಾರ್ನ್ ಫ್ಲೋರು ಮತ್ತು ಅಜ್ವಾನ್ ಪೌಡ್ರು, ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದರಿಂದ, ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನ್ನಷ್ಟು, ಮತ್ತು ಖಾರದ ಪುಡಿ, ಅರಿಶಿನ, ಬಿಳಿ ಎಳ್ಳು, ಉಪ್ಪು, ಮತ್ತು ಇದಕ್ಕೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಹಿಟ್ಟು. ಇಷ್ಟಿದ್ರೆ ನೀವು ಆಲೂ ಹೋಮ್ ಮೇಡ್ ಪಿಜ್ಜಾನ ಆರಾಮಾಗಿ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಇವಾಗ ನಾನು ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂಚೂರು ಆಯಿಲ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಎಲ್ಲ ಕಡೆ ಇದಾಗೋ ಹಾಗೆ ಮಾಡಿಬಿಡ್ತೀನಿ. ಇದನ್ನು ಎಲ್ಲ ಕಡೆ ಹೀಗೆ ಸ್ಪ್ರೆಡ್ ಮಾಡಿಬಿಡಿ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದಕ್ಕೆ ನಾನು ಒಂಚೂರು ಜೀರಿಗೆ ಎಲ್ಲ ಉದುರಿಸ್ತಾ ಇದ್ದೀನಿ. ತಿನ್ನೋವಾಗಲೂ ಚೆನ್ನಾಗಿರುತ್ತೆ ಅಂತ ಆ ಥರ ಉದುರಿಸಿ ಇಟ್ಕೊಂಡು. ನೋಡಿ, ಇದಾದಮೇಲೆ ನಾನು ಈ ಆಲೂಗಡ್ಡೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಇದರಲ್ಲಿ ಒಂದು ಸ್ವಲ್ಪನೂ ಜಾಗ ಇಲ್ದಂಗೆ ಜೋಡಿಸ್ಕೊಂಡು ಬರ್ತಾ ಇದ್ದೀನಿ. ಸೈಜು ನಿಮ್ಮ ಹೆಂಚಿಗೆ ತಕ್ಕಂಗೆ ನೀವು ಸೈಜನ್ನು ಮಾಡಿಕೊಳ್ಳಿ. ಇದನ್ನು ಈ ಥರ ಕಡಲೆ ಹಿಟ್ಟನ್ನು ನೀವು ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಮಾಡೋ ಇದು ನಿಮಗೆ ಗೊತ್ತಿರುತ್ತಲ್ವಾ ಎಷ್ಟು ಅನ್ನೋದು. ನೋಡಿ, ಇದಕ್ಕೆ ಹಿಂಗೆ ಮಾಡಿ ಇದನ್ನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಜ್ವಾನ್ ಪೌಡ್ರು ಒಂದು ಸ್ವಲ್ಪ ಹಾಕಿದ್ದೀನಿ, ಮತ್ತು ಈ ಕಾರ್ನ್ ಫ್ಲೋರ್ ಒಂದು ಸ್ವಲ್ಪ, ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ದೀನಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನ ಮತ್ತು ಖಾರದ ಪುಡಿ ಇದು ಅಷ್ಟೇ. ನಾವು ಹಸಿಮೆಣಸಿನ್ಕಾಯೂ ಹಾಕಿದ್ದೀನಿ, ಹಾಕ್ತೀನಿ, ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಆದಮೇಲೆ ನೀವು ನಿಧಾನವಾಗಿ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಂಡ್ಬಿಡಿ. ದೋಸೆ ಹಿಟ್ಟೆಲ್ಲ ಕಲಿಸ್ತೀರಲ್ವ ಆ ಥರ, ಒಂಚೂರು ಗಂಟಿಲ್ದಂಗೆ ನಿಧಾನವಾಗಿ ಕಲಸ್ಕೊಂಡ್ಬಿಡಿ. ಇಲ್ಲ, ಅದು ಆಲೂಗಡ್ಡೆ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಇದನ್ನ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡಿ. ಇದನ್ನ ಈ ಥರ ನಿಧಾನವಾಗಿ ಕಲಸ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಕಲಸ್ಕೊಂಡಿರೋದನ್ನು ಈ ಹೆಂಚು ಮೇಲೆ ಇದ್ದಿತ್ತಲ್ಲ ಅದ್ರ ಮೇಲೆ ನಿಧಾನವಾಗಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಒಂದು ಸ್ವಲ್ಪನೂ ಇದು ಹಾಕ್ದಂಗೆ ನಿಧಾನವಾಗಿ ಹಾಕಿ. ಸ್ವಲ್ಪ ನಿಧಾನವಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಇರೋದನ್ನೇ ಹಿಂಗೆಲ್ಲ ಕಡೆ ಹೀಗೆ ಹರಡಿಬಿಡಿ. ಕಡಲೆ ಹಿಟ್ಟಿಂದ ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನುವಾಗೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ಒಂಚೂರು ಗ್ಯಾಸ್ ಜಾಸ್ತಿ ಮಾಡಿಕೊಂಡು ಈ ತರಕಾರಿ ಇಟ್ಕೊಂಡಿದ್ದಿರಲ್ವ ನೀವು, ಇದನ್ನು ನೋಡಿ ಹೀಗೆ ದಪ್ಪ ಮೆಣಸಿನ್ಕಾಯಿ ಹೆಚ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಮತ್ತು ಕ್ಯಾಬೇಜು, ಚೀಸು ಆ ಥರ ಎಲ್ಲ ಏನೂ ಬಳಸ್ತಾ ಇಲ್ಲ. ಮಕ್ಕಳಿಗೆ ಅಯ್ಯೋ ಚೀಸು ಒಳ್ಳೇದಲ್ಲ ಅಂತೆಲ್ಲ ಅನ್ಕೋತೀವಲ್ವ, ಅದು ದೊಡ್ಡವ್ರಿಗೂ ಒಳ್ಳೇದಲ್ಲ. ಅದರಿಂದ ನೋಡಿ, ಈ ಥರ ನಾನು ಕ್ಯಾರೆಟ್ಟು ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ತಿನ್ನೋವಾಗೂ ಇದೆಲ್ಲ ತರಕಾರಿ ಬಾಯಿಗೆ ಸಿಗೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಟೊಮೆಟೊ,
ಇದನ್ನು ನೀವು ಆ ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಹೀಗೆಲ್ಲ ಹೀಗೆ ಮಾಡ್ಕೊಳ್ಳಿ, ಅದೆಲ್ಲ ಕಡೆ ಒಂದೇ ಥರ ಸ್ಪ್ರೆಡ್ ಆಗುತ್ತೆ ಅದು. ಇವಾಗ ಸಣ್ಣ ಹೆಚ್ಚಿಟ್ಕೊಂಡಿರೋ ಇದು ಶುಂಠಿ ಹಾಕಿದ್ದೀನಿ, ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಅಷ್ಟೇ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದನ್ನು ಇದಾದಮೇಲೆ ಇದ್ರ ಮೇಲೆ ನಾನು ಮತ್ತೆ ಇದು ಇತ್ತಲ್ವ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಹೀಗೆ ಸ್ಪ್ರೆಡ್ ಆಗುತ್ತೆ, ಮತ್ತು ತರಕಾರಿ ನಿಮಗೆ ಹೊರಕ್ಕೆ ಬರಲ್ಲ, ಎಲ್ಲ ಒಂದೇ ಕಡೆ ಅಸೆಂಬಲ್ ಆಗಿ ಒಂದೇ ಒಂದಕ್ಕೊಂದು ಹೊಂದ್ಕೊಂಡ ಹಾಗೆ ಇರುತ್ತೆ. ಆಮೇಲೆ ಲಾಸ್ಟಲ್ಲಿ ಇದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ ನಾನು. ಆಮೇಲೆ ನಾನು ನಿಮಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿಂದು ಎಲ್ಲ ಹಾಕೋದನ್ನು ತೋರಿಸ್ತೀನಿ. ನೀವು ಎಳ್ಳನ್ನು ಬೇಕಾದರೆ ಇವಾಗಲೇ ಹಾಕ್ಕೋಬೋದು, ಅದರೊಳಗಡೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ. ಇದು ಬಿಳಿ ಎಳ್ಳು ಹುರಿದಿಟ್ಕೊಂಡಿರೋದು. ಇದನ್ನು ಮುಚ್ಚಿಟ್ಟು ಇವಾಗ ನಾನು ಬೇಯಿಸ್ಕೊಳ್ತೀನಿ. ಇವಾಗ ಈ ಥರ ಎಲ್ಲ ಬೆಂದಿದೆ ಅಲ್ವಾ, ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ನಿಮ್ಗೆ ಹೇಗೆ ಬೇಕೋ ಹಾಗೆ ಒಂಥರ ಡೆಕೋರೇಟ್ ಮಾಡೋಕ್ಕೋಸ್ಕರ ಕರಿಬೇವಿನ ಸೊಪ್ಪು ಒಂಚೂರು ಹೀಗೆ ಉದುರಿಸ್ಕೊಂಡಿದ್ದೀನಿ. ನಿಧಾನವಾಗಿ ಹೀಗೆಲ್ಲ ಇದನ್ನು ಮಾಡ್ಕೊಂಡ್ಬಿಡಿ. ಅದನ್ನು ಮೇಲೂ ಹಾಕ್ಬೋದು ಇದನ್ನು. ಇದು ತಿರುಗ್ಸೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತಂದು ನಾನು ಇದು ಮುಚ್ಚಿದ್ನಲ್ಲ ಪ್ಲೇಟು ನೋಡಿ, ಅದನ್ನು ಹೀಗಿಟ್ಬಿಟ್ಟು ಇದು ಮಾಡೋದ್ರಿಂದ ಕ್ಲೀನಾಗಿ ಬಂದುಬಿಡುತ್ತೆ ನೋಡಿ. ಇದು ಅಂದರೆ ಆಲೂಗಡ್ಡೆ ಜೋಡಿಸಿದ್ನಲ್ವ ಇಲ್ಲೆಲ್ಲ ನೋಡಿ, ಎಲ್ಲ ಆಲೂಗಡ್ಡೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದು ಚೆನ್ನಾಗಿ ಒಂಥರ ಬ್ರೌನ್ ಆಗೋ ಹಾಗೆ ಬೆಂದಿದೆ ಅದು ನೋಡಿ. ಯಾವ ಕಡೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಹಿಂಗೆ ಮುಚ್ಕೊಂಡ್ಬಿಟ್ಟು ಹಿಂಗೆ ತೆಗೆದ್ರೆ ಇದು ಈ ಥರನೂ ಹೀಗೆ ಬಂದುಬಿಡುತ್ತೆ ನೋಡಿ. ಹೀಗೆ ನೋಡಿ, ಹೀಗೆ ಈ ಥರ ಈಗ ಹಾಕ್ಕೊಂಡ್ಬಿಟ್ಟು ನೀವು ಮಧ್ಯದಲ್ಲಿ ಬೆಣ್ಣೆ ಇಟ್ಬಿಟ್ಟು ಸರ್ವ್ ಮಾಡಿದರೆ ತಿನ್ನೋರ್ಗಂತೂ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಹೆಲ್ತಿ. ಯಾಕೆಂದರೆ ಎಷ್ಟು ತರಕಾರಿ ಹಾಕಿದ್ದೀವಿ ನಿಮಗೆ ಗೊತ್ತು ನೋಡಿ, ಎಷ್ಟು ನಾನು ಇಂಗ್ರೀಡಿಯೆಂಟ್ಸ್ ಬಳಸಿದೆ ಅನ್ನೋದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತ ಆಲೂ ಹೋಮ್ ಮೇಡ್ ಪಿಜ್ಜಾ ರೆಡಿ ಮಾಡಿ ನನಗೆ ಕಾಮೆಂಟ್ ಮಾಡಿ.